ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಯಶವಂತಪುರದಲ್ಲೂ ಕೂಡ ಒಂದು ರೀತಿ ಎಸ್ ಟಿ ಸೋಮಶೇಖರ್ ಭದ್ರವಾಗಿ ಬುನಾದಿಯನ್ನು ಆಯ್ಕೆ ಹಾಕೊಂಡಿದ್ರು ಸೊ ಕಾಂಗ್ರೆಸ್ನಿಂದ ಗೆದ್ದು ಆಪರೇಷನ್ ಗಮನಕ್ಕೊಳಗಾಗಿ ಬಿಜೆಪಿಗೋಗಿ ಮಂತ್ರಿ ಕೂಡ ಆಗಿದ್ದಾರೆ ಸೊ ಬೆಂಗಳೂರು ಜೊತೆಗೆ ಮೈಸೂರಿಲ್ ತುಂಬಾ ಓಡಾಡ್ತಾ ಇರ್ತಾರೆ ಉಸ್ತುವಾರಿ ಸಚಿವರಾಗಿರೋದ್ರಿಂದ ಅಲ್ಲಿ ಸೊ ಹಾಗಾಗಿ ಈಗ ನೆಕ್ಸ್ಟ್ ಎಸ್ ಟಿ ಸೋಮಶೇಖರ್ ಅವರು ಯಶವಂತಪುರದ ಪಿಯ ಅಭ್ಯರ್ಥಿ ಏನು ಕಾಂಗ್ರೆಸ್ಗೆ ಅಂತ ಮತ್ತೆ ಒಂದು ಚರ್ಚೆ ಆಗ್ತಾ ಇದೆ ಬಟ್ ಕಾಂಗ್ರೆಸ್ ಬರ್ತಾರೆ ಬರ್ತಾರೆ ಅಂತಾರೆ ಇವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ ಹಾಗಾಗಿ ಬಿಜೆಪಿಯಿಂದಲೇ ಎಸ್ ಟಿ ಸೋಮಶೇಖರ್ ನಿಂತ್ಕೊಳ್ತಾರೆ ಇನ್ನು ಕಾಂಗ್ರೆಸ್ನಿಂದ ಕೃಷ್ಣಾಮ್ರ ಜೊತೆಗೆ ನಟಿ ಭಾವನಾ ಕೂಡ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅರ್ಜಿ ಹಾಕಿದ್ದಾರೆ ಅರ್ಜಿ ಕೂಡ ತುಂಬಾ ಜನ ಅರ್ಜಿ ಹಾಕಿದ್ದಾರೆ ಬಟ್ ನೋಡೋಣ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಕಾಂಗ್ರೆಸ್ ಸ್ವಲ್ಪ ಗೊಂದಲ ಇದೆ ಟಿಕೆಟ್ ಆಕಾಂಕ್ಷಿಗಳು ಜಾಸ್ತಿ ಇದಾರೆ ಎಲ್ಲರೂ ಅರ್ಜಿ ಹಾಕಿ ಅಂದಿದ್ದಕ್ಕೆ ಎರಡು ಲಕ್ಷ ಡೆಪಾಸಿಟ್ ಕೊಟ್ಟು ಎಲ್ಲ ತುಂಬಾ ಜನ ಅರ್ಜಿ ಹಾಕಿದ್ದಾರೆ ನೋಡೋಣ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಇನ್ನು ಜೆ ಡಿ ಎಸ್ ಇಂದ ಕಳೆದ ಬಾರಿ ಓದಿದ್ದಂತಹ ಜವರಾಯ್ ಜೆ ಡಿ ಎಸ್ನ ಅಭ್ಯರ್ಥಿಯಲ್ಲಿ ಇನ್ನು ಅನೌನ್ಸ್ ಆಗಿಲ್ಲ ಬಟ್ ಅವರು ಕನ್ಫರ್ಮ್ ಇನ್ನು ಎ ಇಂದ ಯಿಂದ ಶಶಿಧರ್ ಆರಾಧ್ಯ ಬಹುಶಃ ಅಲ್ಲಿ ಟಿಕೆಟ್ ಆಕಾಂಕ್ಷೆ ಆಗಿದೆ ಅವರು ನಿಲ್ಗಬಹುದು ಸೊ ಅವರು ಕೂಡ ಈಗಾಗಲೇ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಒಂದ್ ರೀತಿ ಎಸ್ ಟಿ ಸೋಮಶೇಖರ್ ವರ್ಸಸ್ ಜವರಾಯಿಗೌಡ ಯಶವಂತಪುರದಲ್ಲಿ ಎಸ್ ಟಿ ಸೋಮಶೇಖರ್ ವರ್ಸಸ್ ಜವರಾಯಿಗೌಡ ಕಳೆದ ಬಾರಿ ಸೋತಿದ್ರು ಎರಡ್ ಸಲ ಸೋತಿದ್ರು ಸೊ ಹಾಗಾಗಿ ಸ್ವಲ್ಪ ಒಂದ್ ರೀತಿ ಅನುಕಂಪ ಇದೆ ಈ ಕ್ಷಣಕ್ಕೆ ಜವರಾಯಿಗೌಡರನ್ನ ಒಂದ್ಸಲ ಗೆಲ್ಸ್ಬೋದಾಗಿತ್ತಪ್ಪ ಜೆ ಡಿ ಎಸ್ ಇಂದ ಅಂತ ಹಾಗಾಗಿ ಕಳೆದ ನಮ್ಮ ಕರ್ನಾಟಕ ಟಿವಿಯ ಅಕ್ಟೋಬರ್ ಮತ್ತು ನವೆಂಬರ್ ಎರಡೂ ಸರ್ವೆಯಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು ಆದರೆ ಈಗ ಜವರಾಯಿಗೌಡ್ರ ಮೇಲಿನ ಒಂದು ಸ್ವಲ್ಪ ಅನುಕಂಪ ಈ ಭಾಗದಲ್ಲಿ ಕೆಲವೊಂದು ಈಗಾಗಲೇ ಪಂಚರತ್ನ ಯಾತ್ರೆಯನ್ನು ಶುರುವಾಗಿದೆ ಬೆಂಗಳೂರು ಸು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಈ ಭಾಗದಲ್ಲಿ ಮುಂದೂ ಮು ಮುಂದುವರಿಸಿ ರಾಮನಗರ ಮತ್ತು ಮಂಡ್ಯಕ್ಕೆ ಹೋಗ್ತಾ ಇದೆ ಸೊ ಈ ಒಂದು ಪ್ರಭಾವ ಯಶವಂತಪುರ ಕ್ಷೇತ್ರದ ಮೇಲೆ ಕೂಡ ಬಿದ್ದಂತೆ ಕಾಣಿಸ್ತಾ ಇದೆ ಹೀಗಾಗಿ ಈ ಕ್ಷಣಕ್ಕೆ ಕರ್ನಾಟಕ ಟಿ ಡಿಸೆಂಬರ್ ಸರ್ವೆಯಲ್ಲಿ ಜವರಾಯಿಗೌಡ ಅಂದರೆ ಜೆ ಡಿ ಎಸ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್ ಡಿ ಸೋಮಶೇಖರ್ ಸ್ವಲ್ಪ ಹಿನ್ನಡೆಯನ್ನ ಏನೋ ಬಂದಂತೆ ಹಿನ್ನಡೆ ಅನುಭವಿಸಿದಂತೆ ಕಾಣಿಸ್ತಾ ಇದೆ ಜವರಾಯಿಗೌಡ ಜೆ ಡಿ ಇಂದ ಸ್ವಲ್ಪ ಮುನ್ನಡೆಯನ್ನ ಯಶವಂತಪುರದಲ್ಲಿ ಕಾಯ್ದುಕೊಂಡಿದ್ದಾರೆ ಶಿವೋ ಎಸ್ ಜವರಾಯಿಗೌಡರು ಮೂರು ಸಾರಿ ಸೋತಿದ್ದಾರೆ ಎಚ್ ಡಿ ಸೋಮಶೇಖರ್ ಮುನ್ನೆಟ್ಟು ಎರಡ್ ಸಾವಿರದ ಹದಿಮೂರರಲ್ಲಿ ಮೂವತ್ತು ಸಾವಿರ ಅಂತರದಲ್ಲಿ ಎಚ್ ಟಿ ಸೋಮಶೇಖರ್ ಗೆದ್ರು ಜವರಾಯಿಗೌಡರು ಅಪೋಸಿಟ್ ಅಂಡ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಹತ್ತು ಸಾವಿರ ಮತಗಳ ಅಂತರದಲ್ಲಿ ಸೋಮಶೇಖರ್ ಗೆದ್ರು ಇವರು ಸೋತರು ಬೈ ಎಲೆಕ್ಷನ್ ಈಗ ಏನಾಗಿದೆ ಅಂದ್ರೆ ಎಸ್ ಟಿ ಸೋಮಶೇಖರ್ ಈ ಮುನರತ್ನ ಟೈಪ್ ಬೈರತಿ ಟೈಪ್ ಬೈರತಿ ಬಸವರಾಜ್ ಟೈಪ್ ಕಮಾನ್ ಅಂತ ತೊಡೆ ತಟ್ಟ ಅಪೋಸಿಷನ್ ವಿರುದ್ಧ ಗೆಲ್ತಾ ಇಲ್ಲ ಕನ್ಫ್ಯೂಸ್ ಮಾಡಿ ಗೆಲ್ತಾರಿಷನ್ ಕನ್ಫ್ಯೂಸ್ ಮಾಡಿ ಗೆಲ್ಲದು ತಂತ್ರ ಪ್ರತಿ ತಂತ್ರ ಕುತಂತ್ರ ರಾಜಕಾರಣದ ಒಂದು ಭಾಗ ಎಸ್ ಮುನಿರತ್ನ ಅಂಡ್ ಬೈರತಿ ಬಸವರಾಜ್ ಫೈಟ್ ಮಾಡ ಅಪೋಷನ್ ವಿರುದ್ಧ ಗೆದ್ರೆ ಇವರು ಸೋಮಶೇಖರ್ ಕನ್ಫ್ಯೂಸ್ ಮಾಡಿ ಗೆಲ್ತಾರೆ ಏನಂದ್ರೆ ಕಾಂಗ್ರೆಸ್ ಅಲ್ಲಿ ಕಾಂಗ್ರೆಸ್ ಬರ್ತಾರಂತೆ ಎಸ್ ಟಿ ಸೋಮಶೇಖರ್ ಕ್ಯಾಂಡಿಡೇಟ್ ಆಗ್ತಾರಂತೆ ಕಾಂಗ್ರೆಸ್ ಅಲ್ಲಿ ಓಡಾಡ್ ಬರ್ತಾರ ಅವ್ರು ಬಂದ್ರೆ ನಾವು ಈಗ ಬೈಕ್ ಓಡಾಡ್ ಬಿಟ್ರೆ ಮತ್ತೆ ನಮ್ ಪಾರ್ಟಿ ಬಂದ್ರೆ ನಮ್ಗೆ ಆಮೇಲೆ ಇವರು ಅಷ್ಟೇ ಕಾಂಗ್ರೆಸ್ ನಾಯಕರು ಏ ಅವರೇ ಬರ್ತಾರೆ ಎಸ್ ಟಿ ಸೋಮಶೇಖರ್ ಬರ್ತಾರೆ ಕನ್ಫ್ಯೂಸ್ ಮಾಡೋದು ಕನ್ಫ್ಯೂಸ್ ಮಾಡಿ ಕನ್ಫ್ಯೂಸ್ ಮಾಡಿ ಚುನಾವಣೆ ಗೆಲ್ಲದು ಈ ಸೋಮಶೇಖರ್ ಇದು ಎಸ್ ಟಿ ಸೋಮಶೇಖರ್ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಮತ್ತಿಕೆರೆ ಶೆಟ್ಟಹಳ್ಳಿಯ ಎಸ್ ಸೋಮಶೇಖರ್ ಬೆಂಗಳೂರ್ಗೆ ಬಂದು ನೆಲೆ ಕಂಡುಕಂಡು ರಾಜಕಾರಣ ಮಾಡಿ ಎರಡು ಶೋಭಾ ಕರಂದ್ಲಾಜ್ ವಿರುದ್ಧ ಸಾವರ್ಚಲ್ರಿ ಹೋಟೆಲ್ ಸೋತು ಅಶೋಕ್ ವಿರುದ್ಧ ಹಿಂದೆ ಸೋತು ಉತ್ತರಹಳ್ಳಿನಲ್ಲಿ ಅದಾದ್ಮೇಲೆ ಹದ್ಮೂರಲ್ಲಿ ಗೆದ್ದು ಹದಿನೆಂಟಲ್ಲಿ ಗೆದ್ದು ಮತ್ತೆ ಆಪರೇಷನ್ ಕಂಬಲ ಆಗಿ ಮತ್ತೆ ಗೆದ್ದು ಮೈಸೂರು ಇನ್ಚಾರ್ಜ್ ಮೆನಿಶ್ ಇನ್ ಚಾರ್ಜ್ ಒಂದ್ ರೀತಿ ಸಾಧನೆ ನಡೀತಾ ಇದೆ ಈಗೇನಾಗಿದೆ ಎಲ್ರಿಗೂ ಇವ್ರು ಎಸ್ ಟಿ ಸೋಮಶೇಖರ್ ನಮ್ಮನೆ ಕನ್ಫ್ಯೂಸ್ ಮಾಡ್ತಾರಲ್ಲ ಈಗೇನಾಗಿದೆ ಅಲ್ಲಿ ಒಂದು ವಿಧಿ ನಡೀತಿದೆ ಯಾರು ಪಾರ್ಟಿ ಬಿಟ್ಟೋದ್ರಲ್ಲ ಹ್ಮ್ ಅವ್ರನ್ನ ಅಂತ ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಆರ್ ಆರ್ ನಗರದಲ್ಲಿ ಮುನ್ರತ್ನ ಸೋಲ್ಸಕ್ಕೆ ಏನೋ ಮಾಡಬಹುದಾ ಜೆಡಿಎಸ್ ಎಲ್ ತಗೋಬಹುದು ಇಲ್ಲೇನೋ ಕೆರ್ ಪ್ರಮಲ್ ಏನೋ ಆಗಲ್ಲ ಬೇಡ ಜೆಡಿಎಸ್ ಯಶವಂತಪುರದಲ್ಲಿ ಜೆಡಿಎಸ್ ನ ಗೌಡ್ರೆ ಈಗ ಇಲ್ಲಿ ಎಸ್ ಟಿ ಸೋಮಶೇಖರ್ ಏನೋ ಸೋಲ್ಸಕ್ ಸಾಧ್ಯ ಜವರಾಯಿಗೌರೇಗೌಡ ಗೌಡ್ರು ಸೋತಿರೋದು ಕೆಲವೇ ಓಟ ಮತ್ತೆ ಅನುಕಂಪ ಇದೆ ಜವರಾಯಿಗೌಡ್ರು ಯಾರಿಗೂ ಮಾರಕ ಅಲ್ಲ ಜವರಾಯಿ ಯಾರ ಯಾರತ ನೆಗೆಟಿವ್ ಅನ್ಸ್ಕೊಂಡಿಲ್ಲ ಬಟ್ ಏನು ಅಂತಂದ್ರೆ ಸೌಮ್ಯ ಸ್ವಭಾವದ ಹೋಗಪ್ಪ ಬಾರಪ್ಪ ಬಾರಣ್ಣ ಹೋಗಣ್ಣ ಇದೇ ಕತೆ ಅರ್ಧ ಗ್ರಾಮೀಣ ಭಾಗ ಅರ್ಧ ನಗರ ಭಾಗ ಕೆಂಗೇರಿ ಉಪನಗರ ಸೇರಿದಂಗೆ ಎಂಗೆ ಪುರ ವಾರ್ಡ್ ಇವೆಲ್ಲ ಅವರ ಯಶವಂತಪುರ ಇದಕ್ಕೆ ಸೇರುತ್ತೆ ಹೆಸರಿಗದ ಯಶವಂತಪುರ ನೀವಿಲ್ಲಿ ಪಬ್ಲಿಕ್ ಟಿವಿ ಆಫೀಸರ್ ಸರ್ಕಲ್ ಯಶವಂತಪುರ ಇದಲ್ಲ ಕ್ಷೇತ್ರದ ಹೆಸರು ಯಶವಂತಪುರ ಕೆಂಗೇರಿ ಹಿಂಗೆಲ್ಲ ಸೇರ್ಕೊಂಡಂಗೆ ತವರ ಭಾಗ ಎಲ್ಲ ಬರುತ್ತೆ ಹಳ್ಳಿ ಪ್ರದೇಶ ಮತ್ತೆ ನಗರ ಪ್ರದೇಶ ಇಲ್ಲಿ ಏನು ಜೆಡಿಎಸ್ ಪ್ರಭಾವ ಇದೆ ಹನುಮಂತೇಗೌಡರು ಸಹ ಇಲ್ಲಿ ಪಾರ್ಟಿ ಕಟ್ಟ ಓಡಾಡ್ತವ್ರೆ ಬಟ್ ಈಗ ಏನಾದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಇಬ್ರು ಸೇರ್ಕೊಂಡು ಜವರಾಯಿಗೌಡ್ರನ್ನ ಸೋಮಶೇಖರ್ ವಿರುದ್ಧ ಗೆಲ್ಲಬೇಕು ಗೆಲ್ಸ್ಬೇಕನ್ನೋ ತಂತ್ರಗಾರಿಕೆ ಕೈ ಹಾಕವ್ರ ಸೋಮಶೇಖರ್ ಹೇಳುವಲ್ಲ ಸೋಮಶೇಖರ್ ಕನ್ಫ್ಯೂಸ್ ಬಟ್ ಈ ಸಾರಿ ಏನು ಅಂದ್ರೆ ಪಾರ್ಟಿ ಸ್ಟ್ರಾಂಗ್ ಇದೆ ಸೋಮಶೇಖರ್ ಮೂರು ಚುನಾವಣೆಯಲ್ಲಿ ಗೆದ್ದವ್ರೆ ಹದ್ಮೂರಲ್ಲಿ ಹದಿನೆಂಟಲ್ಲಿ ಸೊ ಈಗ ಜವರಾಯಿಗೌಡರಿಗೆ ಕಾಂಗ್ರೆಸ್ ಅವರು ಜೆಡಿಎಸ್ ಅವರು ಎಲ್ಲ ಸಾಮೂಹಿಕವಾಗಿ ಅವರಿಗೆ ಒಂದ್ ರೀತಿ ಎಸ್ ಸೋಮಶೇಖರ್ ಸೋಲ್ಸ್ಬೇಕಷ್ಟೇ ನಮ್ ಗುರಿ ಏನು ಶತ್ರು ಯಾರು ಸೋಮಶೇಖರ್ ಸೋಲ್ಸ್ಬೇಕು ಅಂತ ಬಟ್ ಇಲ್ಲಿ ಜೆಡಿಎಸ್ ವೇವ್ ಸೆಟ್ ಆಗ್ತಾ ಇದೆ ಜೊತೆಗೆ ಭಾರಿ ಹಂತದಲ್ಲಿ ಏನು ಸೋಮಶೇಖರ್ ಗೆದ್ದಿರ್ಲಿಲ್ಲ ಭಾರಿ ಅಂತರದಲ್ಲಿ ಜವರಾಯಿಗೌಡರು ಸೋತಿರ್ಲಿಲ್ಲ ಬಟ್ ಇಲ್ಲಿ ಟ್ರೆಂಡ್ ಇವಾಗ ಜವರಾಯಿಗೌಡ್ರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಯಶವಂತಪುರದಲ್ಲಿ ಇದು ಯಶವಂತಪುರ ಕತೆ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಇಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಆರೋಗ್ಯವಾಗಿರ್ತಾರೆ ಸದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಇಟ್ಟು ಮಾತ್ರ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ